ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, IBPS ಇಂದ ಹೊಸ ರಿಕ್ರೂಟ್ಮೆಂಟ್ ಬಂದಿದೆ, ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದೀವಿ. ಸೊ ನೋಡ್ರಿ, ಇಲ್ಲಿ ರಿಕ್ರೂಟ್ಮೆಂಟ್ ಇರೋದು ಯಾವ್ದಕ್ಕಪ್ಪ ಅಂದ್ರೆ, ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳಿಗೆ ಇಲ್ಲಿ ಇವರು ರಿಕ್ರೂಟ್ಮೆಂಟ್ ಅಥವಾ ನೇಮಕಾತಿಯನ್ನ ಮಾಡ್ಕೋತಿದ್ದಾರೆ. ಅದ್ರ ಬಗ್ಗೆ ಇಲ್ಲಿ ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ಸೊ ನೋಡ್ರಿ, ಇನ್ ಕೇಸ್ ನೀವು ಇದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಹಾಕದಿದ್ರೆ, ನೀವು ಈ ಲಿಂಕ್ ಅನ್ನ ಕ್ಲಿಕ್ ಮಾಡ್ಬೇಕು. ಯಾವುದು? https://ibpsonline.ibps.in /CRPSP13 June 23. ಇದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಕ್ಲಿಕ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಇರುವಂತ ಹುದ್ದೆಗಳು ಯಾವ್ದಪ್ಪ ಅಂದ್ರೆ ನೋಡ್ರಿ, IT ಆಫೀಸರ್ ಸ್ಕೇಲ್ 1, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಸ್ಕೇಲ್ 1, ರಾಜ್ಯ ಭಾಷಾ ಅಧಿಕಾರಿ ಸ್ಕೇಲ್ 1, ಲಾ ಆಫೀಸರ್ ಸ್ಕೇಲ್ 1, HRR ಪರ್ಸನಲ್ ಆಫೀಸರ್ ಸ್ಕೇಲ್ 1, ಮಾರ್ಕೆಟಿಂಗ್ ಆಫೀಸರ್ ಸ್ಕೇಲ್ 1 ಹುದ್ದೆಗಳಿಗೆ ಅವರು ರಿಕ್ರೂಟ್ಮೆಂಟ್ ಅನ್ನ ಕರೀತಾ ಇದ್ದಾರೆ. ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ ನೋಡ್ರಿ, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಕೆನರಾ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್, UCO ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ, 1/8/2023 ಸ್ಟಾರ್ಟ್ ಆಗುತ್ತೆ, 21/8/2023 ಎಂಡ್ ಆಗುತ್ತೆ. ಅದೇ ತರನಾಗಿ ಆನ್ಲೈನ್ ಅಪ್ಲಿಕೇಶನ್ ಫೀಸ್ ತುಂಬಾ ಕೂಡ ಅವಕಾಶ ನಿಮಗೆ 1/8/2023 21/8/2023. ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನೋಡ್ರಿ, ಕಾಲ್ ಲೆಟರ್ December 2023 ಬರುತ್ತೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಿಮಗೆ 30/12/2023 31/12/2023 ಇರುತ್ತೆ. ಪ್ರಿಲಿಮಿನರಿ ಎಕ್ಸಾಮ್ ರಿಸಲ್ಟ್ ಅನ್ನ ಯಾವಾಗ ಬಿಡ್ತಾರಪ್ಪ ಅಂದ್ರೆ, January 2024 ಬಿಡ್ತಾರೆ. ಅದೇ ತಿಂಗಳಲ್ಲಿ ನಿಮಗೆ ಆನ್ಲೈನ್ ಮೈನ್ಸ್ ಎಕ್ಸಾಮಿಗೆ ಏನಪ್ಪ ಅಂದ್ರೆ, ಕಾಲ್ ಲೆಟರ್ ಕೂಡ ಕೊಡ್ತಾರೆ. ಇದಾದ್ಮೇಲೆ ಆನ್ಲೈನ್ ಮೈನ್ ಎಕ್ಸಾಮ್ ನೋಡ್ರಿ, 28/1/2024 ಇರುತ್ತೆ. ಇದಾದ್ಮೇಲೆ ಮೇನ್ ರಿಸಲ್ಟ್ ನ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ಮೈನ್ಸ್ ರಿಸಲ್ಟ್ ನ February 2024 ಡಿಕ್ಲೇರ್ ಮಾಡ್ತಾರೆ. ಆಮೇಲೆ ಕಾಲ್ ಲೆಟರ್ ಯಾವ್ದಕ್ಕಪ್ಪ ಅಂದ್ರೆ, ಇಂಟರ್ವ್ಯೂಗ್ ನೋಡ್ರಿ, February/March 2024 ಕಾಲ್ ಲೆಟರ್ ಬಿಡ್ತಾರೆ. ಮತ್ತೆ ಅದೇ ತಿಂಗಳಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ಇಂಟರ್ವ್ಯೂ ಅನ್ನ ಕಂಡಕ್ಟ್ ಮಾಡ್ತಾರೆ. February/March 2024 ನಿಮ್ಗೆ ಇಂಟರ್ವ್ಯೂ ಅನ್ನ ಕಂಡಕ್ಟ್ ಮಾಡ್ಕೊಂಡು ಫೈನಲ್ ಅಲಾಟ್ಮೆಂಟ್ ಅನ್ನ April 2024 ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ವಯೋಮಿತಿ ನೋಡೋದಾದ್ರೆ ನೋಡ್ರಿ, ಕನಿಷ್ಠ ಪಕ್ಷ ನಿಮಗೆ 20 ವರ್ಷ ವಯೋಮಿತಿ ಆಗಿರ್ಬೇಕು, ಗರಿಷ್ಠ ವಯೋಮಿತಿ 30 ವರ್ಷ ಮೀರಿರಬಾರ್ದು. ನಿಮ್ಮ ಜನ್ಮ ದಿನಾಂಕ ಏನಪ್ಪ ಅಂದ್ರೆ, 2/8/1993 1/8/2003 ಒಳಗಡೆ ಇರಬೇಕಾಗತ್ತೆ. ಇನ್ ಕೇಸ್ ನೋಡ್ರಿ, ನೀವೇನಾದ್ರೂ SC/ST ಕ್ಯಾಂಡಿಡೇಟ್ ಆಗಿದ್ರೆ ನಿಮ್ಗೆ 5 ವರ್ಷ ವಯೋಮಿತಿ ಸಡಲಿಗೆ ಕೊಡ್ತಾರೆ. OBC ಅಭ್ಯರ್ಥಿಗಳಾಗಿದ್ರೆ 3 ವರ್ಷ ವಯೋಮಿತಿ ಸಡಲಿಗೆ ಕೊಡ್ತಾರೆ. ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ 10 ವರ್ಷ ವಯೋಮಿತಿ ಸಡಲಿಕೆ ಕೊಡ್ತಾರೆ. ಮಾಜಿ ಸೈನಿಕರಾಗಿದ್ರೆ 5 ವರ್ಷ ವಯೋಮಿತಿ ಸಡಲಿಕೆ ಇಲ್ಲಿ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ, ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂದ್ರೆ ಏನು ಅದನ್ನ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನೋಡೋದಾದ್ರೆ ನೋಡ್ರಿ, IT ಆಫೀಸರ್ ಸ್ಕೇಲ್ ಗೊಂಡಿಗೆ ಏನಪ್ಪ ಅಂದ್ರೆ, ನೀವು 4 ವರ್ಷ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿನ ಮುಗಿಸಿರ್ಬೇಕು. ಯಾವ್ದ್ರೊಳಗಂದ್ರೆ, ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಅಪ್ಲಿಕೇಶನ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರೂಮೆಂಟೇಶನ್, ಅಥವಾ ಸ್ನಾತಕೋತ್ತರ ಪದವಿಯನ್ನು ನೀವು ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರೂಮೆಂಟೇಶನ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಲ್ಲಿ ಮುಗಿಸಿರ್ಬೇಕು. ಅಥವಾ ನೋಡ್ರಿ, ನೀವು ಜಸ್ಟ್ ಪದವೀಧರಾಗಿ DOEACC ಬಿ ಲೆವೆಲ್ ಎಕ್ಸಾಮ್ ಅನ್ನು ಪಾಸ್ ಮಾಡಿದ್ರು ಸಹ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಇದಾದ್ಮೇಲೆ ನೋಡ್ರಿ, ಅಗ್ರಿಕಲ್ಚರ್ ಸ್ಕೇಲ್ 1 ಆಫೀಸರ್ಸ್ ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿದೆ ಅಂದ್ರೆ, ನೀವು 4 ವರ್ಷ ಪದವಿಯನ್ನ ಮಾಡಿರ್ಬೇಕು. ಯಾವ್ದ್ರೊಳಗಪ್ಪ ಅಂದ್ರೆ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ ಸೈನ್ಸ್, ಡೈರಿ ಸೈನ್ಸ್, ಫಿಶರಿ ಸೈನ್ಸ್, ಫಿಶಿಕಲ್ಚರ್, ಅಗ್ರಿ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್, ಕೋಆಪರೇಷನ್ ಅಂಡ್ ಬ್ಯಾಂಕಿಂಗ್, ಅಗ್ರೋ ಫಾರೆಸ್ಟ್ರಿ, ಫಾರೆಸ್ಟ್ರಿ, ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ, ಫುಡ್ ಸೈನ್ಸ್, ಅಗ್ರಿಕಲ್ಚರ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಫುಡ್ ಟೆಕ್ನಾಲಜಿ, ಡೈರಿ ಟೆಕ್ನಾಲಜಿ, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಸಿರಿಕಲ್ಚರ್, ಫಿಶರೀಸ್ ಇಂಜಿನಿಯರಿಂಗ್. ಇದಾದ್ಮೇಲೆ ನೋಡ್ರಿ, ರಾಜ್ಯ ಭಾಷಾ ಅಧಿಕಾರಿ ಆಗ್ಬೇಕಾದ್ರೆ ನೀವೇನಪ್ಪ ಅಂದ್ರೆ, ಡಿಗ್ರಿಯನ್ನ ಹಿಂದಿಯಲ್ಲಿ ಓದಿ ಪೋಸ್ಟ್ ಗ್ರಾಜ್ಯುಯೇಟ್ ಅನ್ನ ನೀವು ಇಂಗ್ಲಿಷ್ ಅಲ್ಲಿ ಮಾಡಿರ್ಬೇಕು, ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ ಅನ್ನ ನೀವು ಇಂಗ್ಲಿಷ್ ಅಲ್ಲಿ ಮಾಡಿ ಡಿಗ್ರಿಯಲ್ಲಿ ಹಿಂದಿನ ಒಂದು ಭಾಷೆಯಾಗಿ ಓದಿರ್ಬೇಕಾಗತ್ತೆ. ಅದೇ ಲಾ ಆಫೀಸರ್ಸ್ ನೋಡ್ರಿ, ನೀವು ಜಸ್ಟ್ ಏನಪ್ಪ ಅಂದ್ರೆ, LLB ಪಾಸ್ ಆಗಿರ್ಬೇಕು, ಜೊತೆಗೆ ಏನಂದ್ರೆ, ಬಾರ್ ಕೌನ್ಸಿಲ್ ಜೊತೆಗೆ ನೀವು ಅಡ್ವೊಕೇಟ್ ಆಗಿ ಎನ್ರೋಲ್ ಅಥವಾ ನೋಂದಣಿಯನ್ನ ಮಾಡ್ಕೊಂಡಿರ್ಬೇಕಾಗತ್ತೆ. HR ಪರ್ಸನ್ ನೋಡ್ರಿ, ನೀವು ಗ್ರಾಜ್ಯುಯೇಟ್ ಆಗಿರ್ಬೇಕು, ಜೊತೆಗೆ 2 ವರ್ಷ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಅಥವಾ ಫುಲ್ ಟೈಮ್ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾನ ಮ್ಯಾನೇಜ್ಮೆಂಟ್, ಇಂಡಸ್ಟ್ರಿಯಲ್ ರಿಲೇಷನ್, HR, HRD, ಸೋಷಿಯಲ್ ವರ್ಕ್ ಮತ್ತೆ ಲೇಬರ್ ಕಾನೂನು ಒಳಗಡೆ ಮಾಡಿರ್ಬೇಕಾಗತ್ತೆ. ಮಾರ್ಕೆಟಿಂಗ್ ಆಫೀಸರ್ಸ್ ನೋಡ್ರಿ, ಸ್ಕೇಲ್ 1 ಆಫೀಸರ್ಸ್ ಏನಿದೆ ಅಪ್ಪ ಅಂದ್ರೆ, ನೀವು ಪದವೀಧರ ಆಗಿರ್ಬೇಕು, ಜೊತೆಗೆ ಏನಪ್ಪ ಅಂದ್ರೆ, 2 ವರ್ಷ ಫುಲ್ ಟೈಮ್ ಏನ್ ಮಾಡಿರ್ಬೇಕಂದ್ರೆ, MMS ಮಾರ್ಕೆಟಿಂಗ್ ಒಳಗಾದ್ರೂ ಮಾಡಿರ್ಬೇಕು, ಅಥವಾ 2 ವರ್ಷ ನೀವೇನಪ್ಪ ಅಂದ್ರೆ, ಮಾರ್ಕೆಟಿಂಗ್ ಒಳಗೆ MBA ಮಾಡಿರ್ಬೇಕು, ಅಥವಾ 2 ವರ್ಷ ಫುಲ್ ಟೈಮ್ PGDBA, PGDBM, PGPM, PGDM ಯಾವ್ದಾದ್ರು ಒಂದು ಕೋರ್ಸ್ ಅನ್ನ ಸ್ಪೆಷಲೈಸೇಷನ್ ನಿಮ್ದು ಮಾರ್ಕೆಟಿಂಗ್ ಅಲ್ಲಿ ಇದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ.
ಆಮೇಲೆ ನೋಡ್ರಿ ಅಪ್ಲಿಕೇಶನ್ ಫೀಸ್ ಅನ್ನ ನೋಡೋದಾದ್ರೆ ಇಲ್ಲಿ ಎಸ್ಸಿ ಎಸ್ಟಿ ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ 175 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ, ಬಿಟ್ ಉಳಿದೆಲ್ಲ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫೀಸ್ 850 ರೂಪಾಯಿ ಇರುತ್ತೆ. ಈ ಅಪ್ಲಿಕೇಶನ್ ಫೀಸ್ ಅನ್ನ ನೀವು ಆನ್ಲೈನ್ ಅಲ್ಲೇ ಪೇಮೆಂಟ್ ಮಾಡಬೇಕಾಗುತ್ತೆ. ಸೋ ನೋಡ್ರಿ ಸ್ಟ್ರಕ್ಚರ್ ಆಫ್ ಎಕ್ಸಾಮಿನೇಷನ್ಸ್ ಯಾವ ತರನಾಗಿರುತ್ತೆ ಅಂದ್ರೆ ದ ಸ್ಟ್ರಕ್ಚರ್ ಆಫ್ ಎಕ್ಸಾಮಿನೇಷನ್ ವಿಚ್ ಕಂಡಕ್ಟೆಡ್ ಆನ್ಲೈನ್ ಆರ್ ಆಸ್ ಫಾಲೋಸ್ ಅಂದ್ರೆ ಈ ತರನಾಗಿರುತ್ತೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಫಾರ್ ದ ಪೋಸ್ಟ್ ಆಫ್ ಲಾ ಆಫೀಸರ್ಸ್ ಅಂಡ್ ರಾಜ್ಯಭಾಷಾ ಅಧಿಕಾರಿ ಅಂದ್ರೆ ನೋಡ್ರಿ ಲಾ ಆಫೀಸರ್ಸ್ ಮತ್ತೆ ರಾಜ್ಯಭಾಷಾ ಅಧಿಕಾರಿಗೆ ಪ್ರಿಲಿಮಿನರಿ ಎಕ್ಸಾಮ್ ಈ ತರನಾಗಿರುತ್ತೆ. ಇಲ್ಲಿ ನಿಮಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ರೀಸನಿಂಗ್ ಜನರಲ್ ಅವೇರ್ನೆಸ್ ಇಂದ ಕ್ವಶನ್ಸ್ ಕೇಳ್ತಾರೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಇಂದ 50 ಕ್ವಶನ್ಸ್ ಕೇಳ್ತಾರೆ 25 ಮಾರ್ಕ್ಸ್ ಗೆ, ರೀಸನಿಂಗ್ ಇಂದ 50 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ ಗೆ, ಜನರಲ್ ಅವೇರ್ನೆಸ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಬ್ಯಾಂಕಿಂಗ್ ಇಂಡಸ್ಟ್ರಿ ಇಂದ 50 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ ಗೆ, ಟೋಟಲ್ 150 ಕ್ವಶನ್ಸ್ ಕೇಳ್ತಾರೆ 125 ಮಾರ್ಕ್ಸ್ ಗೆ. ಸೊ ನೋಡ್ರಿ ಪೇಪರ್ ಏನಂದ್ರೆ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಇರುತ್ತೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಒಂದು ಮಾತ್ರ ಏನಪ್ಪಾ ಅಂದ್ರೆ ಇಂಗ್ಲಿಷ್ ಭಾಷೆಯಲ್ಲಿ ಇರುತ್ತೆ. ಪ್ರತಿಯೊಂದಕ್ಕೂ ಕೂಡ 40 ನಿಮಿಷ ಡ್ಯೂರೇಷನ್ಸ್ ಇರುತ್ತೆ, ಹಾಗಾಗಿ 2 ಅವರ್ ಕಾಲಾವಕಾಶ ಇರುತ್ತೆ. ಇದಾದ್ಮೇಲೆ ನೋಡ್ರಿ ಐಟಿ ಆಫೀಸರ್, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್, ಎಚ್ ಆರ್ ಆರ್ ಪರ್ಸನಲ್ ಆಫೀಸರ್ ಮತ್ತೆ ಮಾರ್ಕೆಟಿಂಗ್ ಆಫೀಸರ್ಸ್ ಗೆ ಪ್ರಿಲಿಮಿನರಿ ಎಕ್ಸಾಮ್ ನಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಇಂದ ನಿಮಗೆ 50 ಕ್ವಶನ್ಸ್ ಕೇಳ್ತಾರೆ 25 ಮಾರ್ಕ್ಸ್ ಗೆ, ರೀಸನಿಂಗ್ ಇಂದ 50 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ ಗೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇಂದ ನಿಮಗೆ 50 ಕ್ವಶನ್ಸ್ ಕೇಳ್ತಾರೆ 50 ಮಾರ್ಕ್ಸ್ ಗೆ, ಟೋಟಲ್ 150 ಕ್ವಶನ್ಸ್ ಕೇಳ್ತಾರೆ 125 ಮಾರ್ಕ್ಸ್ ಗೆ. ಇಲ್ಲಿ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಬಂದು ಇಂಗ್ಲಿಷ್ ಅಂಡ್ ಹಿಂದಿ, ಇಂಗ್ಲಿಷ್ ಲ್ಯಾಂಗ್ವೇಜ್ ಒಂದು ಮಾತ್ರ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಉಳಿದೆಲ್ಲ ಇಂಗ್ಲಿಷ್ ಅಂಡ್ ಹಿಂದಿಲಿ ಇರುತ್ತೆ. ಪ್ರತಿಯೊಂದಕ್ಕೂ ಡ್ಯೂರೇಷನ್ಸ್ ನೋಡ್ರಿ 40 ನಿಮಿಷ ಡ್ಯೂರೇಷನ್ಸ್ ಇರುತ್ತೆ. ಇದಾದ್ಮೇಲೆ ನೋಡ್ರಿ ಮೇನ್ ಎಕ್ಸಾಮಿನೇಷನ್ ಏನಿರ್ತಪ್ಪ ಅಂದ್ರೆ ಫಾರ್ ದ ಪೋಸ್ಟ್ ಆಫ್ ಐಟಿ ಆಫೀಸರ್ಸ್, ಲಾ ಆಫೀಸರ್, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್, ಎಚ್ ಆರ್ ಪರ್ಸನಲ್ ಆಫೀಸರ್ ಅಂಡ್ ಮಾರ್ಕೆಟಿಂಗ್ ಆಫೀಸರ್ಸ್ ಗೆ ಮೇನ್ ಎಕ್ಸಾಮಿನೇಷನ್ ಏನಿರುತ್ತೆ ಅಂದ್ರೆ ಈ ಒಂದು ಪ್ರೊಫೆಷನಲ್ ನಾಲೆಜ್ ಅಂತ ಇರುತ್ತೆ. 60 ಕ್ವಶನ್ಸ್ ಕೇಳ್ತಾರೆ 60 ಮಾರ್ಕ್ಸ್ ಗೆ, 45 ನಿಮಿಷ ಡ್ಯೂರೇಷನ್ಸ್ ಇರುತ್ತೆ. ಇಲ್ಲಿ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ನೋಡ್ರಿ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಇರುತ್ತೆ. ಅದೇ ರಾಜ್ಯ ಭಾಷೆ ಅಧಿಕಾರಿಗೆ ನೋಡ್ರಿ 2 ಪೇಪರ್ ಇರುತ್ತೆ, ಒಂದು ಅಬ್ಜೆಕ್ಟಿವ್ ಟೈಪ್, ಇನ್ನೊಂದು ಡಿಸ್ಕ್ರಿಪ್ಟಿವ್ ಟೈಪ್. ಅಬ್ಜೆಕ್ಟಿವ್ ಟೈಪ್ ಅಲ್ಲಿ ನಿಮಗೆ 45 ಕ್ವಶನ್ಸ್ ಕೇಳ್ತಾರೆ, ಡಿಸ್ಕ್ರಿಪ್ಟಿವ್ ಟೈಪ್ ಅಲ್ಲಿ ನೀವು ಏನ್ ಮಾಡ್ಕೊಡ್ತಾರೆ ಅಂದ್ರೆ 2 ಕ್ವಶನ್ಸ್ ಅನ್ನ ಕೇಳ್ತಾರೆ. ಇಲ್ಲಿ ಎರಡಕ್ಕೂ ಸೇರಿಸಿ 60 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಅಬ್ಜೆಕ್ಟಿವ್ ಟೈಪ್ ಸೆಷನ್ ಗೆ 30 ನಿಮಿಷ ಕಾಲಾವಕಾಶ, ಡಿಸ್ಕ್ರಿಪ್ಟಿವ್ ಟೈಪ್ ಸೆಷನ್ ಗೆ 30 ನಿಮಿಷ ಕಾಲಾವಕಾಶ ಇರುತ್ತೆ. ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಏನಪ್ಪಾ ಅಂದ್ರೆ ಇಂಗ್ಲಿಷ್ ಮತ್ತೆ ಹಿಂದಿಲಿರುತ್ತೆ. ಆಮೇಲೆ ನೋಡ್ರಿ ಎಕ್ಸಾಮಿನೇಷನ್ ಅಲ್ಲಿ ಏನಾದರೂ ಚೇಂಜಸ್ ಆದ್ರೆ ಅದನ್ನ ನಿಮ್ಗೆ ತಿಳಿಸ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ ಪೆನಾಲ್ಟಿ, ದೇರ್ ವಿಲ್ ಬಿ ಪೆನಾಲ್ಟಿ ಫಾರ್ ರಾಂಗ್ ಆನ್ಸರ್ ಅಂದ್ರೆ ಪ್ರತಿ ತಪ್ಪು ಉತ್ತರಕ್ಕೂ ಕೂಡ ಏನಪ್ಪಾ ಅಂದ್ರೆ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಎಷ್ಟು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಂದ್ರೆ ಆ ಉತ್ತರದ ಆ ಪ್ರಶ್ನೆಗೆ ಎಷ್ಟು ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರಲ್ಲ ಅದರ 0.25 ಮಾರ್ಕ್ಸ್ ಅನ್ನ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಡಿತಗೊಳಿಸ್ತಾ ಹೋಗ್ತಾರೆ. ಯಾವುದಕ್ಕೆ? ನೆಗೆಟಿವ್ ಮಾರ್ಕಿಂಗ್ ಗೆ. ಇದಾದ್ಮೇಲೆ ನೋಡ್ರಿ ಆನ್ಲೈನ್ ಕಟ್ ಆಫ್ ಮಾರ್ಕ್ಸ್ ಇರುತ್ತೆ, ಅವುಗಳನ್ನು ಸಹ ನೋಡ್ಕೊರಿ. ಇದಾದ್ಮೇಲೆ ಏನಪ್ಪಾ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ, ಅದನ್ನು ಸಹ ನೋಡ್ಕೊರಿ. ಆಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಇಂಟರ್ವ್ಯೂಗೆ ಕರೀತಾರೆ. ಟೋಟಲ್ ಮಾರ್ಕ್ಸ್ ಇಂಟರ್ವ್ಯೂಗೆ ಎಷ್ಟು ಇರುತ್ತಪ್ಪ ಅಂದ್ರೆ 100 ಅಂಕಗಳನ್ನ ಅಲೌಟ್ ಮಾಡಿರ್ತಾರೆ. ಇದಾದ್ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಇಂಟರ್ವ್ಯೂ ಮುಗಿದ್ಮೇಲೆ ಪರ್ಸನಲ್ ಅಲಾಟ್ಮೆಂಟ್ ಅನ್ನ ಮಾಡ್ತಾ ಹೋಗ್ತಾರೆ. ಇದಿಷ್ಟೇ ಏನಪ್ಪಾ ಅಂದ್ರೆ ಈ ಒಂದು IBPS ಇಂದ ಬಂದಿರುವಂತಹ ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳ ಬಗ್ಗೆ ಇರುವಂತಹ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ರಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.